ಏನು ಕೆಲವು ಸೂಕ್ಷ್ಮವಾದಂಥ ವಿಚಾರಗಳನ್ನು ಇಲ್ಲಿ ಎತ್ತಿದ್ದೀರಿ. ಇವತ್ತು ತಾವು ಹೇಳದಂಥ ರೀತಿಯಲ್ಲಿ ಸದಾಶಿವ ಆಯೋಗದ ಬಗ್ಗೆ ಭಾಳ ದೊಡ್ಡ ಮಟ್ಟದ ಚರ್ಚೆ ನಡೀತಿರೋದು ನಿಜ. ಸದಾಶಿವ ಆಯೋಗ ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿ ಒಂದು ಸಮಾಜ ಒತ್ತಾಯ ಆಗ್ತಾಯಿದೆ. ಸದಾಶಿವ ಆಯೋಗ ರಚನೆ ಆಗೋದ್ರಿಂದ ಇಂಪ್ಲಿಮೆಂಟ್ ಆಗೋದ್ರಿಂದ ನಮ್ಮ ಸಮಾಜಗಳಿಗೆ ತೊಂದರೆ ಆಗ್ತದೆ ಅಂತೇಳಿ ಹಲವಾರು ಸಮಾಜಗಳು ಅವರು ಆತಂಕ ಪಡ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೇನೆ. ಚುನಾವಣೆ ಟೈಮ್ನಲ್ಲಿ ನಾವು ಮತ ಪಡಿಬೇಕಾದ್ರೆ ಒಳ ಮೀಸಲಾತಿ ಅದು ಇದು ಎಲ್ಲ ಚರ್ಚೆ ಮಾಡ್ತೀವಿ, ಅದನ್ನು ನೋಡ್ತಾ ಇದ್ದೇನೆ. ನನ್ನ ಅಭಿಪ್ರಾಯದಲ್ಲಿ ಸದಾಶಿವ ಆಯೋಗವೇ ಇರಲಿ ಮತ್ತೊಂದೇ ಇರಲಿ, ಈಗ ನಿಮ್ಮಲ್ಲೇ ಇರ್ತಕ್ಕಂಥ ಒಳಪಂಗಡಗಳೇನಿದ್ದಾವೆ ಅದರ ಮುಖಂಡಗಳನ್ನು ವಿಶ್ವಾಸಕ್ಕೆ ತೆಗೆದುಕೋಬೇಕು. ಒಂದು ಸರ್ಕಾರ ನಡೆಸೋರು ಯಾರೇ ಆಗಲಿ, ಅದು ಭೋವಿ ಜನಾಂಗನೇ ಇರಲಿ, ನಿಮ್ಮ ಮಾದರಿ ಜನಾಂಗ ಇರಲಿ, ಮತ್ತು ಲಂಬಾಣಿ ಇರಲಿ, ಇವೆಲ್ಲ ನೀವೇನು ಹೇಳ್ತೀರಿ ರೈಟು ಲೆಫ್ಟು ಇವೆಲ್ಲ ನಾವೆಲ್ಲ ಮಾತಾಡ್ಕೋತೀವಿ, ಎಲ್ರಿಗೂ ಕೂರಿಸ್ಕೊಂಡು ಒಂದು ಸರ್ಕಾರ ನಡೆಸ್ತಕ್ಕಂಥ ಮುಖ್ಯಸ್ಥ ವಾಸ್ತವಾಂಶನ ಚರ್ಚೆ ಮಾಡಿ ಎಲ್ಲ ಸಮಾಜಗಳನ್ನು ವಿಶ್ವಾಸ ತಗೊಂಡು ಯಾರಿಗೂ ಇವತ್ತು ಒಂದು ರೀತಿ ಸರ್ಕಾರ ತೆಗೆದುಕೊಳ್ಳೋದ್ರಲ್ಲಿ ಅಪನಂಬಿಕೆ ಬರಬಾರದು, ನಮ್ಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಒಂದು ಭಾವನೆ ಬರಬಾರದು. ಅದಕ್ಕೆ ಯಾವ ರೀತಿ ನಾವು ತೀರ್ಮಾನಕ್ಕೆ ಬರಬೇಕು, ಇಲ್ಲೇನು ಯಾವುದೋ ಆಯೋಗ ಕೊಟ್ಟು ವರದಿ ಮೇಲೆ ಹೋಗಬೇಕು ಅನ್ನೋದೇನಿಲ್ಲ, ನಿಮ್ಮನ್ನು ಕರೀಬೇಕು ವಿಧಾನಸೌಧಕ್ಕೆ, ಕೂರಿಸ್ಕೋಬೇಕು ಎಲ್ಲರನ್ನು ಚರ್ಚೆ ಮಾಡಿ ನೋಡಪ್ಪ ನೀವೇ ಕೊಟ್ಟಿ ನಾನು ಒಂದು ಐಡಿಯಾನ ಏನೇನು ಮಾಡಬೇಕು ಅಂತ ಹೇಳಿ ನಾವು ಒಟ್ಟಾಗಿ ಹೋಗೋಣ, ನಾವೆಲ್ಲರೂ ಬದುಕಬೇಕು. ಇದನ್ನು ಕೂತ್ಕೊಂಡು ನೇರವಾಗಿ ಚರ್ಚೆ ಮಾಡಿ ನೀವುಗಳೇ ಒಪ್ಕೋತೀರಿ ಅಲ್ಟಿಮೇಟ್ಲಿ, ನಿಮ್ಮನ್ನು ಬೀದಿ ನಿಲ್ಲಿಸಿ ಪ್ರತಿಭಟನೆ ಒಂದು ಗ್ರೂಪ್ ಪ್ರತಿಭಟನೆ ಮಾಡೋದು, ಇನ್ನೊಂದು ಗ್ರೂಪ್ ಇನ್ನೊಂದು ವಿರುದ್ಧ ಪ್ರತಿಭಟನೆ ಮಾಡೋದು, ಇದರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗಿದ್ರೆ ಅದು ಮುಂದೆ ಮುಂದೆ ಹೋಗ್ತಾ ಇರ್ತದೆ. ನನ್ನ ಅಭಿಪ್ರಾಯದಲ್ಲಿ ಇವತ್ತು ನಾನು ಇದ್ದಿದ್ದು 20 ತಿಂಗಳು ಆಡಳಿತ ನಡೆಸಿದ್ದೇನೆ, ಆ 20 ತಿಂಗಳು ಜನ ಆಯ್ಕೆ ಮಾಡೋದಂಥ ಮುಖ್ಯಮಂತ್ರಿ ಅಲ್ಲಂತ ಒಂದು 100 ಬಾರಿ ಹೇಳಿದ್ದೀನಿ ನಾನು. ಯಾರೋ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿ ಆದರೆ ನನಗೆ ಯಾವ ಅನುಭವ ಇರಲಿಲ್ಲ. ಮೊದಲನೇ ಬಾರಿಗೆ MLA ಆಗಿದ್ದೆ, ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಬೇಕಾದ ಅನಿವಾರ್ಯತೆ ಬಂತಾವತ್ತು. ನನಗೆ ಯಾವ ರೀತಿ ಸರ್ಕಾರ ನಡೆಸಬೇಕು ಅಂತಕ್ಕಂಥ ತಿಳುವಳಿಕೆ ಮೂಡಿಸ್ತವರು ವಿಧಾನಸೌಧದಲ್ಲಿರ್ತಕ್ಕಂಥ ಅಧಿಕಾರಿಗಳಲ್ಲ. ನಾನು ಯಾವ ಗ್ರಾಮ ವಾಸ್ತವ್ಯದಲ್ಲಿ ಜನತಾ ದರ್ಶನದಲ್ಲಿ ಜನತಾ ದರ್ಶನ ಮಾಡಬೇಕಾದ್ರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೆ ಮಾಡಿದ್ದೀನಿ. ರಾಜ್ಯದ ಯಾರೇ ಬಂದರು ಜನ ಅವ್ರಿಗೆ ಚೇರ್ ಹಾಕಿ ಕೂರಿಸಿ ನಾನು ನಿಂತು 20 ಗಂಟೆ 15 ಗಂಟೆ ಅವ್ರ ಅಹವಾಲುಗಳನ್ನು ಕೇಳ್ತಾ ಇದ್ದೆ. ಗ್ರಾಮ ವಾಸ್ತವ್ಯದಲ್ಲಿ ಬಹುಶಃ ಹೆಚ್ಚಿನ ನನ್ನ ಗ್ರಾಮ ವಾಸ್ತವ್ಯ ಮಾಡಿದ್ದೆ ದಲಿತ ಸಮಾಜಗಳ ಮನೆಯಲ್ಲಿ, ಅವ್ರ ಮನೆಯಲ್ಲೇ ನಾನು ಜಾಸ್ತಿ ತಂಗಿದ್ದೇನೆ. ಆ ತಾಯಿಗೆ ನನ್ನ ಬಗ್ಗೆ ಅದು ಗ್ರಾಮವಾಸದ ಬಗ್ಗೆ ತುಂಬ ಟೀಕೆ ಮಾಡಿದ್ದಾರೆ. ನಾನು ಆ ತಾಯಂದರು ಯಾರು ದಲಿತ ಸಮಾಜದ ನನ್ನ ಸಹೋದರಿಯರ ತಾಯಂದರು ಅನ್ನ ಕೊಟ್ಟರಲ್ಲ, ಅವ್ರು ಮಾಡಿದಂಥ ಊಟನೇ ಊಟ ಮಾಡಿ ಅವ್ರ ಜೊತೆ ಕಷ್ಟ ಸುಖ ಹಂಚ್ಕೊಂಡಿದ್ದೇನೆ, ಅವ್ರ ಕಷ್ಟಗಳು ಕೇಳಿದ್ದೇನೆ. ಅದರ ಮೇಲೆ ಇವತ್ತು ನಾವು ಕಾರ್ಯಕ್ರಮ ಯಾವ್ದು ಏಕೆಂದರೆ ನನ್ನ ಮನಸ್ಸಲ್ಲಿರ್ತಕ್ಕಂಥ ಪರಿಗ ನಾನು ನೇರವಾಗಿ ಹೇಳಿಬಿಡ್ತೇನೆ. ಈ ಮೀಸಲಾತಿ ವ್ಯವಸ್ಥೆ ಒಳಗೆ ಇವತ್ತು ನಾವು ಕೊಡಬೇಕು, ಅದೊಂದು ಭಾಗ ಆಗಲಿ. ಮೀಸಲಾತಿ ವ್ಯವಸ್ಥೆ ಒಂದರಿಂದ ಇವತ್ತು ಈ ಒಂದು ತಲತಲಾಂತರ ದಿನಗಳಿಂದ ನಾವೇನು ತುಳಿತಕ್ಕೊಳಗಾಗಿರ್ತಕ್ಕಂಥ ಈ ಸಮಾಜಗಳಿದೆಯಲ್ಲ, ಎಲ್ರಿಗೂ ಈ ಸ್ವಾತಂತ್ರ್ಯ ಒಂದು ಇಷ್ಟು ವರ್ಷ ಆದರೂ ನಾವಿನ್ನೊಬ್ಬರು ಎಲ್ರಿಗೂ ನಾವಿವತ್ತು ಸಮಾನವಾಗಿ ಬದುಕ್ತಕ್ಕಂಥ ಆರ್ಥಿಕ ಶಕ್ತಿನಾಗಲಿ ಶೈಕ್ಷಣಿಕ ಶಕ್ತಿ ಕೊಟ್ಟಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾವು ಹಳ್ಳಿಗಳ ಕಡೆ ಹೋದರೆ ಅವ್ರು ಬದುಕ್ತಿರೋ ಪರಿಸ್ಥಿತಿ ನೋಡಿದಾಗ ಇವತ್ತು ಮೀಸಲಾತಿ ಒಂದರಿಂದಲೇ ಅವನ್ನೆಲ್ಲ ನಾವು ಮೇಲೆತ್ತಕ್ಕಾಗೋದಿಲ್ಲ, ಅದಕ್ಕಿಂತ ಒಂದೇ ಮುಂದೆ ಹೋಗಿ ಆ ಕುಟುಂಬಗಳು ಇವತ್ತು ಸಮಾಜದಲ್ಲಿ ಬೇರೆಯವರಿಗೆ ಅವರು ಬದುಕ್ತಕ್ಕಂಥ ಒಂದು ವಾತಾವರಣ ಆರ್ಥಿಕವಾಗಿ ನಾವು ಶಕ್ತಿ ತುಂಬಬೇಕಾಗಿದೆ. ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾನೆ ಇಲ್ಲ ಅಂತ ಹೇಳಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸರ್ಕಾರಗಳು ಅವರವರದೇ ಆದಂಥ ಒಂದು ಕಾರ್ಯಕ್ರಮಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ಆ ಇಂಪ್ಲಿಮೆಂಟೇಷನಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದ್ದಾರೆ ಅನ್ನೋದು ಪ್ರಶ್ನೆ ಇದೆ. ಎಲ್ಲ ಒಳ್ಳೆ ಉದ್ದೇಶದಿಂದ ಮಾಡ್ಕೊಂಬರ್ತಾರೆ, ಆದರೆ ಇಂಪ್ಲಿಮೆಂಟೇಷನಲ್ಲಿ ಎಲ್ಲ ಒಂದು ಕಡೆ ಲೋಪದೋಷಗಳಿದ್ದಾರೆ, ಅದನ್ನು ಸರಿಪಡಿಸಬೇಕು. ಇವತ್ತು ದಲಿತ ಸಮಾಜಗಳಲ್ಲಿ ಈ ಒಂದು ಒಳ ಒಪ್ಪಂದ ಪಂಗಡಗಳೇನಿದ್ದಾವೆ, ಒಳ ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡ್ತೀರಿ. ನನಗೆ ಒಂದು ಅವಕಾಶ ಈಗ ಬಂದೇ ಬರುತ್ತೆ, ಈಗಾಗಲೇ ಅಣ್ಣವ್ರ ಮಾತು ಹೇಳಿದೆ, ರಂಗಸ್ವಾಮಿ ಅವ್ರ ಮಾತು ಹೇಳಿದೆ,
ನನಗೆ ವಿಶ್ವಾಸ ಇದೆ ಅಂತ ಹೇಳಿ. ಈ ಸಲ ಅದು ಸಮ್ಮಿಶ್ರ ಸರ್ಕಾರ ಅಂತ ಕೆಲವರು ಮಾತಾಡ್ತಾರೆ, ಅದು ಎಲ್ಲ ರೀತಿ ಒಂದೊಂದು ಕಾಂಗ್ರೆಸ್ನವರು ಹೇಳ್ತಾರೆ, ಬಿ ಜೆ ಪಿಯವರು ಹೇಳ್ತಾರೆ, ಎಲ್ಲರೂ ಭಾವನೆ ಇರೋದು ಈ ಬಾರಿ ಯಾರಿಗೂ ಮೆಜಾರಿಟಿ ಬರಲ್ಲ. ಜೆ ಡಿ ಎಸ್ ಅನಿವಾರ್ಯ, ಜೆ ಡಿ ಎಸ್ನ ಸಮ್ಮಿಶ್ರ ಸರ್ಕಾರದ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಆಗ್ಬೋದು ಅನ್ನೋದು ಕೆಲವು ಪಾಪ ಜ್ಯೋತಿಷ್ಯರು ಹೇಳ್ತಾರೆ.